ಒಬ್ಬ ಯೋಗಿ ಹೇಗಿರ್ತಾನೆ ಅನ್ನೋ ಬಗ್ಗೆ ಅದೆಷ್ಟೋ ವರ್ಷಗಳಿಂದ ಅದೆಷ್ಟೋ ಕಥೆಗಳು ಸಿನಿಮಾಗಳು ಬಂದಿವೆ. ಆದರೆ ಒಬ್ಬನನ್ನ ಯೋಗಿ ಅಂತ ಚಿತ್ರಿಸಿದ ಕೂಡಲೇ ಅವರು ಮನೆ ಕುಟುಂಬ ಊರು ಎಲ್ಲವನ್ನೂ ಬಿಟ್ಟು ನಡೆದು ಹೋಗೋದನ್ನು ಒಳ್ಳೆ ಸಂಗೀತದೊಂದಿಗೆ ಆಕರ್ಷಕವಾಗಿ ತೋರಿಸ್ತಾರೆ. ಹೀಗೆ ನಮಗೆ ಗೊತ್ತಿಲ್ಲದೆಯೇ ಎಲ್ಲವನ್ನೂ ತೊರೆದವರೇ ಯೋಗಿ ಅಂತ ನಂಬೋದಕ್ಕೆ ಆರಂಭಿಸಿದ್ದೀವಿ. ಶಿವನನ್ನ ಒಬ್ಬ ಕುಟುಂಬಸ್ಥ ಅಂತ ಹೇಳ್ತೀವಿ, ಆದರೆ ಶಿವನನ್ನ ಒಬ್ಬ ಯೋಗಿಯಾಗೂ ನೋಡ್ತೀವಿ. ಶಿವ ಒಬ್ಬ ಕುಟುಂಬಸ್ಥ ತಾನೆ? ಒಬ್ಬ ಕುಟುಂಬಸ್ಥ ಅದು ಹೇಗೆ ಯೋಗಿಯಾಗಬಲ್ಲ, ಅದು ಸಾಧ್ಯನಾ? ಯಾಕೆ ನಾನಿಲ್ವಾ? ಶಿವನ ಕುಟುಂಬ ನೋಡಿದರೆ ಹೆಂಡತಿ ಎರಡು ಮಕ್ಕಳು, ಆ ಕಾಲದಲ್ಲೇ ಒಳ್ಳೆ ಫ್ಯಾಮಿಲಿ ಪ್ಲಾನಿಂಗ್. ಎರಡು ಸಾಕು ಪ್ರಾಣಿಗಳು, ಎಲ್ಲ ಕರೆಕ್ಟಾಗಿದೆ. ಬೇರೆ ಯಾವ ಸಂಸ್ಕೃತಿಯಲ್ಲೂ, ನಮ್ಮ ಸಂಸ್ಕೃತಿಯಲ್ಲೂ ಹೀಗೆ ಪರಿಪೂರ್ಣ ಕುಟುಂಬ ಇರೋರು ಬೇರೆ ಯಾರೂ ಇಲ್ಲ. ಅದೇ ಸಮಯದಲ್ಲಿ ಅವನು ಕಣ್ಣು ಮುಚ್ಚಿದರೆ ಅಲ್ಲಿಗೆ ಮುಗೀತು ಎಲ್ಲನೂ. ಇದು ಅವನ ಬದುಕನ್ನು ಈ ತರಹ ತೋರಿಸೋದು, ಯಾಕಂದರೆ ಅವೆಲ್ಲಿದ್ದೀವಿ, ಯಾರ ಜೊತೆ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಇದು ಮುಖ್ಯ ಅಲ್ಲ. ನಮ್ಮೊಳಗೆ ನಾವು ಹೇಗಿದ್ದೀವಿ ಅನ್ನೋದು ಮುಖ್ಯ ಅಷ್ಟೆ. ಇದು ಮದುವೆ ಮಾಡಿಕೊಂಡಿರೋರು ಬಹಳ ಜನ ಹೀಗಿದ್ದಾರೆ, ನನ್ನ ಗಂಡನಿಂದಾಗಿ ಧ್ಯಾನ ಮಾಡೋಕ್ಕಾಗ್ತಿಲ್ಲ, ಮಕ್ಕಳಿದ್ದಾರೆ ಅದರಿಂದಾಗಿ ಧ್ಯಾನ ಮಾಡೋಕ್ಕಾಗ್ತಿಲ್ಲ. ಹಾಗೆ ಗಂಡಸರು ಈ ಹೆಂಡತಿ ಇಟ್ಕೊಂಡು ಧ್ಯಾನ ಮಾಡೋಕ್ಕಾಗುತ್ತಾ? ಇಲ್ಲ ಸದ್ಗುರು, ನಿಮಗೆ ಗೊತ್ತಿಲ್ಲ. ಆದ್ದರಿಂದ ಶಿವ ಹೆಂಡತಿ ಇಲ್ಲಿದ್ದಾಳೆ, ಮಕ್ಕಳಿದ್ದಾರೆ, ಸಾಕು ಪ್ರಾಣಿಗಳಿವೆ, ಎಲ್ಲ ಇದೆ. ಆದರೆ ಹೀಗೆ ಕೂತ್ರೆ ಅವರು ಯಾರೂ ಇಲ್ಲ, ಜಗತ್ತೇ ಇಲ್ಲ ಕಣ್ಣು ಮುಚ್ಚಿದರೆ. ನಮಗೆ ಕಣ್ಣು ರೆಪ್ಪೆ ಕೊಟ್ಟಿರೋದು ಯಾಕೆ? ಮುಚ್ಚಿದರೆ ಜಗತ್ತು ಇಲ್ಲವಾಯ್ತು ತಾನೆ? ನಮಗೆ ಕಣ್ಣು ರೆಪ್ಪೆ ಕೊಟ್ಟಿರೋದು ಯಾಕೆ? ಜಗತ್ತಿಗೂ ನಮಗೂ ನಡುವೆ ಒಂದು ಅಂತರ ತರೋದಕ್ಕೆ. ಕಣ್ಣು ಮುಚ್ಚಿದರೆ ಮುಗೀತು. ಇಲ್ಲ, ಕಣ್ಣು ಮುಚ್ಚಿದರೆ ಒಳಗೆ ಸೋಷಿಯಲ್ ಮೀಡಿಯಾ ನಡೀತಿದೆ, ಸಾಮಾನ್ಯವಾದ್ದೇನೂ ನಡೀತಿಲ್ಲ. ಕಣ್ಣು ಮುಚ್ಚಿದ್ರೂ ನೀವು ಜಗತ್ತನ್ನೆಲ್ಲ ನೋಡ್ತಾ ಇದ್ದೀರಿ ಅಂತಾದರೆ ಅದು ಒಂದು ಸುಳ್ಳು ಅಥವಾ ಹುಚ್ಚು, ಎರಡರಲ್ಲೊಂದು ತಾನೆ? ಕಣ್ಣು ಮುಚ್ಚಿಯೂ ಎಲ್ಲ ನೋಡ್ತಿದ್ರೆ ಒಂದು ಹುಚ್ಚು ಹಿಡಿದಿದೆ, ಇಲ್ಲ ಸುಳ್ಳು ಹೇಳ್ತಿದ್ದೀರಿ. ಹೌದಾನೆ? ನೀವು ಸುಳ್ಳಲ್ಲಿ ಬಾಳೋದು ಒಳ್ಳೆಯದಲ್ಲ, ಹುಚ್ಚು ಖಂಡಿತ ಒಳ್ಳೆಯದಲ್ಲ. ಆದ್ದರಿಂದ ಶಿವನನ್ನು ಒಂದು ಸಂಪೂರ್ಣ ವ್ಯಕ್ತಿತ್ವವಾಗಿ ತೋರಿಸೋದಕ್ಕೆ, ಹೆಂಡತಿ ಮಕ್ಕಳಿದ್ದಾರೆ ಸಾಕು ಪ್ರಾಣಿಗಳಿವೆ ಎಲ್ಲ ಇದೆ, ಆದರೆ ಅವನು ಹೀಗೆ ಕೂತಿದ್ದಾನೆ. ಎಲ್ಲ ಇದೆ ಅದರಲ್ಲಿ ತೊಡಗಿಲ್ಲ ಅಂತಲ್ಲ, ತೊಡಗಿದ್ದಾನೆ, ಆದರೆ ಸಿಕ್ಕಿಕೊಂಡಿಲ್ಲ ಅಷ್ಟೆ. ತೊಡಗುವಿಕೆಯಿಂದ ಏನೂ ಸಮಸ್ಯೆ ಇಲ್ಲ, ಸಮಸ್ಯೆ ಸಿಕ್ಕಿಕೊಳ್ಳೋದ್ರಲ್ಲಿ ತಾನೆ. ಮುಟ್ಟಿದ್ರಲ್ಲೆಲ್ಲ ಸಿಕ್ಕಿಕೊಳ್ಳೋರು, ಏನನ್ನೂ ಮುಟ್ಟಬಾರ್ದು. ತಾನೆ ನಿಮಗಾಗಿ ಮಾತ್ರ ಅಲ್ಲ, ಮುಟ್ಟಿದ ವಸ್ತುವೂ ಹೋಗಿಬಿಡುತ್ತೆ. ನಿಮಗೆ ಈ ಅಂಟಿಕೊಳ್ಳೋ ಗುಣ ಇದೆಯಲ್ಲ, ಇದಕ್ಕೊಂದು ಉದಾಹರಣೆ ಕೊಡಬೇಕಂದ್ರೆ ನಿಮಗೊಂದು ಎಕ್ಸ್ಪೆರಿಮೆಂಟ್ ಮಾಡಬಹುದು. ನಿಮ್ಮ ಇಡೀ ದೇಹಕ್ಕೆ ಗೋಂದು ಹಾಕಿಬಿಡೋಣ, ಅಂಟು, ಸೂಪರ್ ಅಂಟು ಸವರಿಬಿಡೋಣ, ಮುಟ್ಟಿದ್ದೆಲ್ಲ ನಿಮಗೆ ಅಂಟಿಕೊಳ್ಳುತ್ತೆ. ದೈಹಿಕವಾಗಿ ಮಾತ್ರ ಅಲ್ಲ,
ನೀವು ಏನೇ ಯೋಚಿಸಿದ್ರು ಅದು ಕೂಡ ನಿಮಗೆ ಅಂಟ್ಕೋಬೇಕು. 24 ಗಂಟೆಯೊಳಗೆ ದೊಡ್ಡ ಬೆಟ್ಟ ಆಗಿರ್ತೀರಿ. ಸ್ವಲ್ಪ ಆ ಅಂಟನ್ನು ತೊಳ್ಕೋಬೇಕು, ಸ್ನಾನ ಮಾಡಬೇಕು ದಿನ. ಹೌದು, ದಿನ ಸ್ನಾನ ಮಾಡಬೇಕು. ಈ ಅಂಟೆಲ್ಲ ಹೋಗಿಬಿಟ್ರೆ ಎಲ್ಲಿ ಬೇಕಿದ್ರೂ ಹೋಗಬಹುದು, ಬರಬಹುದು, ಏನು ಅಂಟ್ಕೊಳ್ಳಲ್ಲ. ಆಗಷ್ಟೇ ಜಗತ್ತಿನಲ್ಲಿ ತೊಡಗಬಹುದು, ಇಲ್ಲಾಂದರೆ ಏನು ಅಂಟಿಕೊಳ್ಳುತ್ತೋ ಅನ್ನೋ ಭಯದಲ್ಲೇ ಬಾಳ್ತೀರಷ್ಟೆ. ಮುಟ್ಟಿದರೆ ಏನು ಅಂಟಿಕೊಳ್ಳುತ್ತೋ ಅನ್ನೋ ಭಯದಲ್ಲೇ ಬಾಳಬೇಕು ಅಷ್ಟೆ. ನೀವು ಯಾವುದರಲ್ಲಿದ್ದರೂ, ರಾಜಕೀಯಕ್ಕೆ ಇಳಿದರೂ ಅಂಟಿಕೊಳ್ಳಲ್ಲ ಅನ್ನೋ ಒಂದು ಧೈರ್ಯ ಇರಬೇಕು ತಾನೆ, ಸ್ಪಷ್ಟತೆ ಇರಬೇಕು ತಾನೆ. ಅದಕ್ಕಾಗಿ ಶಿವನನ್ನು ಆ ರೀತಿ ತೋರಿಸಲಾಗಿದೆ. ಯಾವುದರಲ್ಲಿದ್ದರೂ ಸರಿ, ಯಾವುದು ಅಂಟಿಕೊಳ್ಳಲ್ಲ.